ನಮ್ಮ ಅಣ್ಣನಿಗೆ ಅವರೇ ಫೋನ್ ಮಾಡ್ತಾರೆ. ಅವರೇ ಫೋನ್ ಮಾಡಿ ಬಾಪ್ಪ ನಿನ್ನ ದಾಖಲಾತಿಗಳನ್ನ ಎತ್ಕೊಂಡು ಬಾ ಅಂತ ಹೇಳ್ತಾರೆ. ಆಮೇಲೆ ಆ ಸಂದರ್ಭದಲ್ಲಿ ನಾನು ನಮ್ಮ ಅಣ್ಣ ಜೊತೆಯಲ್ಲಿ ಬರ್ತೀನಿ. ಎರಡು ದಿನ ನಂತರ ಅಂದರೆ 15 ತಾರೀಕು ಆಗಸ್ಟ್ 15 ರಂದು ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಅದಾದ ನಂತರ ಒಂದು ಎರಡು ದಿನ ಬಿಟ್ಕೊಂಡು ಅವರು ನಿಸರ್ಗಾನನ್ ಅವರು ಬಂದಿದ್ದಾರೆ, ನಿಮ್ಮ ದಾಖಲಾತಿಗಳನ್ನ ತಗೊಂಡು ಸ್ಟೇಷನ್ಗೆ ಬನ್ನಿ ಅಂತಾರೆ. ಆಮೇಲೆ ನಾವು ಸ್ಟೇಷನ್ಗೆ ಹೋಗ್ತೀವಿ. ಸ್ಟೇಷನ್ಗೆ ಹೋದಾಗ ಅಲ್ಲೇನಾಗ್ತದೆ, ಕೂತ್ಕೊಂಡಿರ್ತೀವಿ. ಭೂಮಾಫಿಯವರು ಯಾರು ಡೆವಲಪರ್ಸು ಅವರು ನಿಸರ್ ಖಾನ್ ಅವರು ಇರ್ತಾರೆ. ಏನಪ್ಪ ಇದು ಅಂತಾರೆ, ಅವರು ಖಾತೆ ಪಣ್ಣಿಗಳೆಲ್ಲ ಮಾಡ್ಕೊಂಡಿದ್ದಾರಲ್ಲ ಹಂಗ ಹಿಂಗ ಅಂತಾರೆ. ಫಸ್ಟ್ ನೀನೇನು ಹೋಗಿ ನೀವು ಬೋರ್ಡ್ ಹಾಕಿದ್ರೆ, ಫಸ್ಟೇ ನಮ್ಮದು ಬೋರ್ಡ್ ಇತ್ತು, ಅವ್ರು ನಮ್ಮನ್ನೇನು ಕೇಳ್ತಾ ಇದ್ದಾರೆ, ನೀವೇನು ಹೋಗಿ ಜಮೀನಲ್ಲಿ ನನ್ನ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಬೋರ್ಡ್ ಹಾಕ್ತೀರಿ ಅಂತಾರೆ. ಆಮೇಲೆ ಆಗೇನು ಮಾಡಿದ್ರೆ, ನಾವು ಫಸ್ಟೇ ಬೋರ್ಡ್ ಇದ್ದ ಕಾರಣ ಅದ್ರ ಮೇಲೆ ಸ್ವಲ್ಪ ಅವರು ಏನು ದೌರ್ಜನ್ಯದಿಂದ ಮಾತಾಡಬೇಕಾದ್ರೆ, ದಬ್ಬಾಳಿಕೆ ನಡೆಸಬೇಕಾದ್ರೆ ನಾನು ನಮ್ಮ ಅಣ್ಣಿಗೆ ಹೇಳ್ತೀನಿ, ಏ ಆಯಿತು ಏನೋ ಬೋರ್ಡ್ ಹಾಕಿರೋದು ತಪ್ಪಾಯಿತು ಅಂತ ಹೇಳು, ಆಮೇಲೆ ನೋಡೋಣ ಅಂತ ನಾನು ಅಲ್ಲೇ ಪಕ್ಕದಲ್ಲಿ ಹೇಳಿದೆ. ಆಯ್ತು ಸ್ವಾಮಿ, ನಂದು ತಪ್ಪಾಗಿದೆ, ಬೋರ್ಡ್ ಹಾಕಿರೋದು ಫಸ್ಟೇ ಬೋರ್ಡ್ ಹಾಕಿದ್ವಿ, ಆದ್ರೂ ಅವರು ದಬ್ಬಾಳಿಕೆ ಮಾತುಗಳಿಗಾಗಿ ನಾನು ಹೇಳ್ಕೊಟ್ಟಾಗ ಆಯಿತು ತಪ್ಪಾಯಿತು ಅಂತಾರೆ. ಆಮೇಲೆ ತಪ್ಪಾಯ್ತು ಅಂದಮೇಲೆ ಈಗ ಅವರು ಇದಕ್ಕಿದ್ದಂಗೆ ಸ್ಟಾರ್ಟ್ ಮಾಡಿದ್ರು, ಏನು ನಾವು ಏನು ಅವ್ರ ಜಾತಿ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಏನಿಲ್ಲ. ನೋಡಪ್ಪ, ಅವರು ಮುಸ್ಲಿಮ್ ಅವರು ಅನ್ನೋದೇನಿಲ್ಲ, ನೀವು ದಲಿತರು ಅನ್ನೋದೇನಿಲ್ಲ, ಇದು ಎಲ್ಲರಿಗೂ ನ್ಯಾಯ ಅನ್ನೋದು ನ್ಯಾಯನೇ ಅಂತಂದರು. ನಾವು ಯಾವುದೇ ರೀತಿ ಮುಸ್ಲಿಮು ಹಿಂದೂ ಅನ್ನೋ ವಾಚಾರ್ಯಗಳು ಪದಗಳು ಕಂಪ್ಲೇಂಟಲ್ಲಿ ಯಾವುದೇ ರೀತಿ ನಾವು ಕೊಟ್ಟಿರೋದಿಲ್ಲ. ಆಮೇಲೆ ಈ ಮಾತುಗಳನ್ನ ಉಪಯೋಗ ಮಾಡ್ಕೊಂಡು ಮಾಡಿಕೊಂಡು ಅವರು ಏನು ಹೇಳ್ತಾ ಇರ್ತಾರೆ, ನೀವು ನೋಡಿ ಅವರು ಶ್ರೀಮಂತರು, ಅವರು ಶ್ರೀಮಂತರು, ಅವರು ಬಟ್ಟೆಗಿರೋ ಯೋಗ್ಯತೆ ನನಗೆಲ್ಲ ಹೇಳಿದ್ದು ನಮ್ಮ ಅಣ್ಣಿಗೆ, ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೆ. ಆಮೇಲೆ ಅವರು ಬಟ್ಟೆಗಿರೋ ಯೋಗ್ಯತೆ ನಿಮಗಿಲ್ಲ, ಅವ್ರ ಬಟ್ಟೆಗಿರೋ ನಿಮ್ಗೆ ಯೋಗ್ಯತೆ ಇಲ್ಲ ಅಂದ ತಕ್ಷಣ ನಾನು ನಾನು ಬದುಕೋದೇ ಬೇಡ ಅನಿಸ್ಬಿಡ್ತು. ನನ್ನ ಜೀವನದಲ್ಲಿ ಇಂಥ ಒಬ್ಬ ಅಧಿಕಾರಿ ನಮ್ಮ ವ್ಯಾಪ್ತಿಯಲ್ಲಿದ್ದಾನಲ್ಲ ಅಂತಾರೆ, ನೋವಾಯ್ತು ನನ್ನ ಮನಸ್ಸಿಗೆ. ಆಮೇಲೆ ಇಂಥ ಬಟ್ಟೆಗಿರೋ ಯೋಗ್ಯತೆ ಇಲ್ಲ, ನೀವು ಏನಾದರೂ ಆತನ ಸ್ವಾಮಿ ಬುದ್ಧಿ ಅಂದ್ಕೊಂಡ್ರೆ ಏನನ್ನು ತಗೊಂಡು ನೀವು ಸ್ವಾಮಿ ಬುದ್ಧಿ ಅಂತ ಈಚೆ ಹೋಗ್ರಿ, ಅದನ್ನು ಬಿಟ್ಟರೆ ಆಮೇಲೆ ಚೆನ್ನಾಗಿರಲ್ಲ. ಹಂಗೆ ಹಿಂಗೆ ನನ್ನ ಬಗ್ಗೆ ಗೊತ್ತಿಲ್ಲ, ನಿಮ್ಮ ಮೇಲೆ ಕೇಸ್ಗಳಾಗ್ತೀವಿ, ಎಂಥ ಸಕ್ಷನ್ಗಳು ಬೇಕಾದ್ರೂ ಹಾಕ್ಬಿಡ್ತೀನಿ, ನನ್ನ ಕೈಯಲ್ಲಿ ಪೆನ್ ಇದೆ, ನಾನಂದರೆ ಯಾರು ಅಂದ್ಕೊಂಡಿದ್ದೀರಾ ಅಂತಂದರೆ ನನ್ನ ಕೈಯಲ್ಲಿ ತಡೆಯೋಕ್ಕಾಗಿಲ್ಲ. ನಾನೇನು ಮಾಡಿದೆ, ನಾನು ಮಧ್ಯದಲ್ಲಿ ಯಾವುದೇ ರೀತಿ ಮಾತಾಡೋಕೆ ಹೋಗಲಿಲ್ಲ. ನಾನು ಅವ್ರ ಘನಸ್ಥಾನಕ್ಕೆ ಗೌರವವನ್ನು ಕೊಟ್ಟು, ಸ್ವಾಮಿ ನನಗೆ 2 ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಡಿ ಸ್ವಾಮಿ, ಹೇ ನೀನು ಯಾರು, ನಾನು ಇಲ್ಲಿ ಕುಡಿಸ್ಕೊಂಡಿರೋದೆ ನಿನ್ನ ಗ್ರೇಟು, ಯಾರೋ ಇವ್ರ ಮಕ್ಕ ಮುಂದೆ ದೊಡ್ಡವ್ರು ಯಾರೋ ಬಂದಿದ್ದಾರಲ್ಲ, ಇವ್ರ ಮಕ್ಕ ನೋಡಿ ನಾನು ಕುಡಿಸ್ಕೊಂಡಿದ್ದೀನಿ, ಯಾರು ಇಲ್ಲಿ ಕುಡಿಸೋ ಸೀನೇ ಇಲ್ಲ ನಂದು, ನನ್ನ ಕತೆನೇ ಬೇರೆ. ಹಂಗೆ ಹಿಂಗೆ ನನ್ನಂದರೆ ಯಾರು ಅಂದ್ಕೊಂಡಿದ್ದೀರಾ, ನಾನು ಉಮಾಶ್ರೀನನ್ನು ಅರೆಸ್ಟ್ ಮಾಡಿದೆ, ನಾನು ಉಮಾಶ್ರೀಯನ್ನು ಅರೆಸ್ಟ್ ಮಾಡಿದ್ದೀನಿ, ನಾನು ದರ್ಶನ್ ಅರೆಸ್ಟ್ ಮಾಡಿದ್ದೀನಿ, ನಾನು ನನ್ನ ಕತೆ ಅಂದರೆ ಏನು ಅಂದ್ಕೊಂಡಿದ್ದೀರಾ ನೀವು, ನಾವು ಏನೋ ಕೋಳಿ ಪಾಯ ಜೊತೆಲಿದ್ದೆ, ನಾನು ಪತ್ವಾಲ್ ಜೊತೆಲಿದ್ದೆ, ನಾನು ಇವ್ರ ಜೊತೆಲೆಲ್ಲ ಆಟ ಆಡ್ಕೊಂಡು ಬಂದಿರೋನು ಪರಂಗು ಯಾರು ಪರಂಗು.